ಆರ್‌ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪ್ರಚಾರ ಅಬ್ಬರವಾಗಿದೆ. ಕಾರಣ ಏನಪ್ಪ ಅಂದ್ರೆ ಸ್ಟಾರ್ ನಟ ದರ್ಶನ್ ರವರು ಕೂಡ ಬಂದಿರತಕ್ಕಂತದ್ದು. ದರ್ಶನ್ ರವರು ಅನೇಕ ಬಾರಿ ಈ ಅನೇಕ ಚುನಾವಣೆಗಳಲ್ಲಿ ಸಾಕಷ್ಟು ಕಡೆ ಒಂದು ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ಅಲ್ಲೆಲ್ಲೂ ಕೂಡ ಇದೇ ರೀತಿ ಆಗಿರ್ತಕ್ಕಂಥ ಒಂದು ಅಭ್ಯರ್ಥಿ ಸಹ ಇವತ್ತು ಪ್ರಚಾರಕ್ಕೆ ಬಂದಿದ್ದೀರಾ, ಹೇಗೆ ಅನಿಸ್ತಿದೆ ಮೊದಲನೇದಾಗಿ? ಎಲ್ಲ ಖುಷಿ ಆಗ್ತದೆ ಸರ್, ಚೆನ್ನಾಗಿದೆ ಎಲ್ಲ ಕಡೆ. ದರ್ಶನ್ ಅವರಿಗೆ ಈ ಒಂದು ಪ್ರಚಾರ ಮಾಡ್ತಕ್ಕಂಥದ್ದು ಹೊಸದೇನಲ್ಲ, ಆದ್ರೆ ಅನೇಕ ಕಡೆ ಹೋಗಿರ್ತೀರ. ಈ ಒಂದು ಆರ್ ಆರ್ ನಗರ ಕ್ಷೇತ್ರದಲ್ಲಿ ಇವತ್ತು ಹೇಗಿದೆ ಅಂತ ಸರ್? ಇದು ಮೂರನೇ ಸಲ ನಮ್ಮ ಬರ್ತಾರೆ ಆರ್ ಆರ್ ನಗರಕ್ಕೆ ಮುನಿರತ್ನ ಅವ್ರಿಗೆ. ಸಾಕಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ. ಬೆಳಿಗ್ಗೆಯಿಂದ ಕೂಡ ನಿಮಗೆ ಕೈ ಬೀಸಕ್ಕೆ ಪುರ್ಸತ್ತೇ ಇಲ್ಲ, ಏನು ಹೇಳ್ತೀರಾ? ಖುಷಿ ಆಗುತ್ತೆ ಸರ್, 8 ತಿಂಗಳ ಆದ್ಮೇಲೆ ನಾನು ಸಿಕ್ಕಿರೋದು ಅವ್ರಿಗೆ. ಸರ್, ಆಮೇಲೆ ಸಾಕಷ್ಟು ಬಾರಿ ತಾವು ಮಾತಾಡಿದಾಗ ಕೊರೋನಾ ಸಂದರ್ಭದಲ್ಲಿ ಸಾಕಷ್ಟು ಜನರು ಸಹಾಯ ಮಾಡಿದ್ದಾರೆ, ಇದಾಗಿದ್ದಾರೆ ಅಂತ ಹೇಳ್ತಿದ್ದ, ಮತ್ತೆ ವ್ಯಕ್ತಿಯನ್ನು ನೋಡಿ ನಾವು ಪ್ರಚಾರ ಮಾಡ್ತೀವಿ ಅಂತ ಕೂಡ ಮಾತುಗಳು ಕೂಡ ಹೇಳಿದ್ದೀರ. ಸರ್, ಮುನಿರತ್ನ ಅವ್ರ ಬಗ್ಗೆ ಹೇಳಿದಾದ್ರೆ ಈಗ ನೀವೆಲ್ಲ ಹೇಳಿದ್ರಲ್ಲ ಸರ್, ಅಷ್ಟೇ ಸರ್, ಅದೇ ನೀವೇ ಹೇಳಿದ್ರಲ್ಲ. ಈಗ ಖಂಡಿತವಾಗ್ಲೂ ಕೂಡ ನೀವು ಬಂದ್ರೆ ಒಂದಷ್ಟು ಹವಾ ಇರ್ತದೆ, ಪ್ರಚಾರ ಇರ್ತದೆ, ಜನರು ಕೂಡ ಸೇರಿರ್ತಾರೆ. ಆದ್ರೆ ಸಿಟಿಯಲ್ಲಿ ಹಳ್ಳಿಗಳ ಕಡೆ ಅಂದ್ರೆ ಒಂದಷ್ಟು ಹುಚ್ಚು ನಾವು ಮಂಡ್ಯದಲ್ಲೂ ಕೂಡ ಸಾಕಷ್ಟು ಬಾರಿ ನೋಡಿದೀವಿ. ಸೊ ಈಗ ಹೇಗೆ ಅನಿಸ್ತಿದೆ ಸರ್? ಸರ್, ಹಳ್ಳಿ ಆಗ್ಲಿ ಸಿಟಿ ಆಗ್ಲಿ ಆಕ್ಚುಲಿ ಎಲ್ಲ ಒಂದೇನೇ ಸರ್. ಅವ್ರ ಮತ ಹಾಕ್ಬೇಕಾದ್ರೆ ಅವ್ರ ವ್ಯಕ್ತಿ ನೋಡೇ ಹಾಕೋದು, ಇವತ್ತು ಪಕ್ಷನೋ ಇನ್ನೊಂದು ಅವ್ರ ಕಾರ್ಯವೈಖರಿ ನೋಡೇ ಹಾಕೋದು ಆಕ್ಚುಲಿ. ಓಕೆ, ಇದಿಷ್ಟು ನಟ ದರ್ಶನ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಬೈರೇಶ್ ತಿಪ್ಪಟೂರ್ ಜೊತೆ ಲಕ್ಷ್ಮೀಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು.